ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಎಸ್ಬಿಐ ಬ್ಯಾಂಕಿನ ಶಾಸಕ ವ್ಯವಸ್ಥಾಪಕರೇ ಕಾರಣವೆಂದು ಸಿಆರ್ಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜೆಪಿ ಬಸವರಾಜ್ ಅವರು ತಿಳಿಸಿದರು. ವ್ಯವಸ್ಥಾಪಕರ ದುರ್ವರ್ತನೆ ಮತ್ತು ಬೇಜವಾಬ್ದಾರಿತನ ಸಾರ್ವಜನಿಕರಿಗೆ ಮತ್ತು ಗ್ರಾಹಕರಿಗೆ ಬಹಳ ತೊಂದರೆಯನ್ನ ಉಂಟು ಮಾಡುತ್ತಿದ್ದು, ಈ ಕೂಡಲೇ ಬ್ಯಾಂಕಿನ ಮೇಲಾಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಬ್ಯಾಂಕಿನ ಪ್ರಬಂಧಕರಿಗೆ ಒತ್ತಾಯಿಸಿದರು. ಈ ಕುರಿತು ಸ್ಥಳಕ್ಕೆ ಆಗಮಿಸಿದ ಬ್ಯಾಂಕಿನ ಅಧಿಕಾರಿಗಳಿಗೆ ಈ ಶಾಖೆಯಲ್ಲಿ ಗ್ರಾಹಕರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ವಿವರಿಸಲಾಯಿತು. ಬ್ಯಾಂಕಿನ ವ್ಯವಸ್ಥಾಪಕರು ಜನತೆಗೆ ಸರಿಯಾಗಿ ಸ್ಪಂದಿಸುವ ಬದಲಾಗಿ ಜನರ ಮೇಲೆ ಉದ್ಗಟತನ ತೋರುತ್ತಿದ್ದಾರೆ. ಇವರ ನಿರ್ಲಕ್ಷ್ಯತೆಯಿಂದ ಇಂದು ಬ್ಯಾಂಕ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದ್ದು, ಈ ಕುರಿತು ಕಠಿಣವಾದ ಸುರಕ್ಷತೆ ವಹಿಸಿದರೆ ಇಂದು ಗ್ರಾಹಕರಿಗೆ ತೊಂದರೆಯಾಗುತ್ತಿರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು ಬ್ಯಾಂಕ್ ಹೆಂಗೆ ಅಂತ ಹೇಳೋದಕ್ಕೆ ಕರೆಂಟ್ ಶಾಕ್ ಹಾಕಿದ್ರು, ಮತ್ತೆ ಮ್ಯಾನೇಜರ್ ಅವರ ನಿರ್ಲಕ್ಷ್ಯತನ ಇದಕ್ಕೆ ಕಾರಣ. ಅವರು ಕರೆಕ್ಟ್ ಆಗಿ ಆಫ್ ಮಾಡ್ಕೊಂಡು ದಯವಿ ಮಾಡ್ಕೊಳ್ಳೋ ಏನು ಆಗ್ತಾ, ಅವರು ನಿರ್ಲಕ್ಷ್ಯದಿಂದ ಈ ತರ ಒಂದು ಅನಾಹುತ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿದೆ. ಅದೇ ರೀತಿ ಬಿಲ್ಡಿಂಗ್ ಸುಮಾರು ಡ್ಯಾಮೇಜ್ ಆಗಿದ್ದು, ಒಳಗಡೆ ಎಲ್ಲ ಬೋರ್ಡ್ ಕಂಬಿ ಕಾಣ್ತಾ ಇದ್ದಾವೆ. ಮುಂದೆ ಇನ್ನು ಏನು ಆತಂಕ ಆಗುತ್ತೋ ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರ ಆಸ್ತಿ ನಷ್ಟ ಆಗಿದೆ. ಈಗ ಸಂಬಂಧಪಟ್ಟ ಬ್ಯಾಂಕ್ ಹೇಳ್ತಾರೆ ಸರ್, ಇದಕ್ಕಿಂತ ಬ್ಯಾಂಕ್ನವ್ರು ಯಾರು ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಈಗ ಒಟ್ಟಾರೆಯಾಗಿ ಎಲ್ಲ ರೈತರ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ಕೂಡ ನಾಶ ಆಗಿದೆ. ಮತ್ತೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಟ್ರಾನ್ಸಾಕ್ಷನ್ ಇರ್ಬೋದು, ಇನ್ನು ತಿಂಗಳಾನುಗಟ್ಟಲೆ ಟ್ರಾನ್ಸಾಕ್ಷನ್ನು, ಮತ್ತೆ ದಿನದಿಂದ ವ್ಯವಹಾರಗಳು, ಮತ್ತೆ ಪಿಂಚನ್ ತಾಳ ಅಂತಾರೆ ಕೂಡ ಕಾಲಕ್ಷೇಪ, ಮತ್ತೆ ದಿನ ತಿಂಗಳ ತುಂಬಿದ ಪಿಂಚನ್ ಅವರು ಇದನ್ನೇ ಅವಲಂಬಿಸಿದಂಥವ್ರಿಗೆ ಇನ್ನು ಬಹಳ ತೊಂದರೆ ಆಗುತ್ತೆ. ಒಟ್ಟಾರೆ ಬ್ಯಾಂಕ್ ಸಿಬ್ಬಂದಿಯ ನಿರ್ಲಕ್ಷ್ಯ ಅಂತ ಹೇಳ್ತೀರಾ? ಸಿಬ್ಬಂದಿಯ ನಿರ್ಲಕ್ಷ್ಯ, ಅದರೊಳಗೆ ಮ್ಯಾನೇಜರ್ ನಿರ್ಲಕ್ಷ್ಯ. ಸಪರೇಟ್ ಸಪರೇಟ್ ಇದ್ ಮಾಡಿ ಈ ಮ್ಯಾನೇಜರ್ ಬಂದ್ಮೇಲೆ ನಮ್ಮ ಬ್ಯಾಂಕ್ ಈ ಮಟ್ಟಕ್ಕೆ ಬಂದಿದ್ದೀರಾ?